ನಾನು ಮಾಲೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ಸುಮಾರು 250 ಹಳ್ಳಿಗಳಿಗೆ ಭೇಟಿ ನೀಡಿದೆ ನಾನೇ ಖುದ್ದಾಗಿ ಸುಮಾರು 364 ಹಳ್ಳಿಗಳಿದೆ ಎಲ್ಲ ಹಳ್ಳಿಗಳಿಗೂ ಆಗಿದ್ದಂತ ಅಲ್ಪಕಾಲಾವಧಿಯಲ್ಲಿ ಭೇಟಿ ಮಾಡಲಿಕ್ಕಾಗಲಿಲ್ಲ ಆದರೆ ಬಹುತೇಕ ಮುಖ್ಯವಾದಂತ ಗ್ರಾಮಗಳಿಗೆ ಭೇಟಿ ನೀಡಿದೆ ಆ ಪ್ರಚಾರದ ಸಮಯದಲ್ಲಿ ಒಂದು ಹೇಳ್ತಾ ಇದ್ದೆ ನಾನು ಗೆದ್ದರೂ ಬರ್ತೀನಿ ಸೋತರೂ ಬಂದೇ ಬರ್ತೀನಿ ನಮಗೆ ಮುಖ್ಯವಾಗಿ ಆಗಬೇಕಾಗಿರೋದು ನಮ್ಮ ಪಕ್ಷದ ಸಿದ್ಧಾಂತ ಜನಸೇವೆ ಜನರ ಜೀವನ ಕ್ರಮದಲ್ಲಿ ಬದಲಾವಣೆ ಉನ್ನತೀಕರಣ ಈ ಹಿನ್ನೆಲೆಯಲ್ಲಿ ನಾವು ಚುನಾವಣೆಗೆ ನಿಂತಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಈ ಏನು ಜನಸೇವೆನ ಒಂದು ಫೋಕಸ್ಡ್ ವೇನಲ್ಲಿ ಕೇಂದ್ರೀಕೃತವಾಗಿ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ನಾವು ಅಧಿಕಾರಕ್ಕೆ ಆಸೆ ಪಡ್ತಾ ಇದ್ದೇವೆ ಹೊರತು ನಮ್ಮ ಸ್ವಂತ ಲಾಭಕ್ಕಲ್ಲ ಅಂತ ಹೇಳ್ತಾ ಇದ್ದೆ ಆ ಒಂದು ನಾನು ಏನು ಹೇಳಿದ್ದೆ ಸೋತರು ಬರ್ತೀನಿ ಗೆದ್ದರು ಬರ್ತೀನಿ ಅಂತ ಹೇಳಿ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ಈಗಾಗಲೇ ಗ್ರಾಮ ಭೇಟಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ನಾನು ನೋಡಿದಾಗೆ ಅನೇಕ ಹಳ್ಳಿಗಳಲ್ಲಿ ಇನ್ನೂ ಸಹ ಮೂಲಭೂತ ಸೌಕರ್ಯಗಳು ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ಗ್ರಾಮದಲ್ಲಿ ನಾವು ನಾಲ್ಕು ಹಂತಗಳ ಒಂದು ಸಂಘಟನಾ ಕಾರ್ಯಕ್ರಮನ ಸಂಘಟನಾ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೇವೆ ಗ್ರಾಮ ಪಂಚಾಯಿತಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅಂತ ಎರಡು ಹುದ್ದೆಗಳನ್ನು ನೀಡ್ತಾ ಇದ್ದೇವೆ ಇವರುಗಳ ಮುಖೇನ ನಾವು ಆ ಪ್ರತಿಯೊಂದು ಈಗಾಗಲೇ ಫಾರ್ಮೆಟ್ಸು ಮಾಡಿದ್ದೇವೆ ನಾವು ಆ ಒಂದು ಹಳ್ಳಿನಲ್ಲಿ ಪ್ರತಿ ಹಳ್ಳಿನಲ್ಲಿ ಶಾಲೆ ಇದೆಯಾ ಇಲ್ವಾ ಆಸ್ಪತ್ರೆ ಇದೆಯಾ ಇಲ್ವಾ ಆಸ್ಪತ್ರೆ ಇದ್ದರೆ ಡಾಕ್ಟ್ರ್ ಇದ್ದಾರ ಇಲ್ವಾ ಶಾಲೆ ಇದ್ದರೆ ಕೊಠಡಿಗಳಿದೆಯಾ ಇಲ್ವಾ ಟಾಯ್ಲೆಟ್ಸ್ ಇದೆಯಾ ಇಲ್ವಾ ಶಿಕ್ಷಕರಿದ್ದಾರ ಇಲ್ವಾ ಅಥವಾ ಶಿಕ್ಷಣ ಕ್ರಮ ಯಾವ ರೀತಿ ಇದೆ ರಸ್ತೆಗಳು ಯಾವ ರೀತಿ ಇದೆ ಕುಡಿಯೋ ನೀರಿನ ಸೌಲಭ್ಯ ಯಾವ ರೀತಿ ಇದೆ ಏನು ವಿದ್ಯುತ್ ಪೂರೈಕೆಯಲ್ಲಿ ಏನಾದರೂ ವ್ಯತ್ಯಯ ಇದೆಯಾ ರೈತರಿಗೇನು ಸಮಸ್ಯೆಗಳಿದೆ ಅದಕ್ಕೆ ಬಸ್ ಹೋಗ್ತಾ ಇದೆಯಲ್ವಾ ಈ ಥರ ಎಲ್ಲ ಏನೊಂದು ಕುಂದುಕೊರತೆಗಳಿದೆ ಅದಕ್ಕೊಂದು ಫಾರ್ಮ್ಯಾಟ್ ಮಾಡಿದ್ದೀವಿ ಆ ಫಾರ್ಮೆಟ್ನಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ನಾವು ಮಾತನಾಡಿ ಆ ಒಂದು ಸೌಲಭ್ಯಗಳು ಆ ಜನಗಳಿಗೆ ಆ ಒಂದು ಗ್ರಾಮಗಳಿಗೆ ತಲುಪುವ ರೀತಿ ಲಭ್ಯ ಆಗುವ ರೀತಿ ನಾವು ಕ್ರಮ ವಹಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಅಧಿಕಾರಿಗಳ ಕೈಯಲ್ಲಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಡಾಕ್ಟರ್ ವೆಂಕಟೇಶ್ವರ ಹೇಳಿದಾಗೆ ಚಿಕ್ಕತಿರುಪತಿ ಟು ಲಕ್ಕೂರು ಏನೊಂದು ಬಹುಮುಖ್ಯವಾದಂಥ ರಸ್ತೆ ಅನೇಕ ಯಾತ್ರಾರ್ಥಿಗಳು ದೇವಸ್ಥಾನಕ್ಕೆ ಬರ್ತಾರೆ ಆದರೆ ಆ ರಸ್ತೆಯಲ್ಲಿ ಸುಮಾರು 4.2 ಕಿಲೋಮೀಟರ್ ಇರತಕ್ಕಂಥ ರಸ್ತೆನ ಕ್ರಮಿಸಲಿಕ್ಕೆ ಕಾರಲ್ಲಿ ಕನಿಷ್ಠ ಅರ್ಧ ಗಂಟೆ ಬೇಕು ಟೂ ವೀಲರ್ಸಲ್ಲಿ ಹೋದರೆ ಅವರಿಗೆ ಆಸ್ತಮ ಬರೋದು ಗ್ಯಾರಂಟಿ ವಿಪರೀತವಾದಂಥ ಧೂಳು ಹಳ್ಳುಗಳು ಕೊಳ್ಳುಗಳು ಆಕ್ಸಿಡೆಂಟ್ಗಳು ದಿನ ಆಗ್ತಾನೆ ಇರುತ್ತೆ ಈ ರೀತಿಯ ಒಂದು ರಸ್ತೆನ ರಿಪೇರಿ ಮಾಡಿಸ್ಲಿಕ್ಕೆ ನಮ್ಮ ಏನು ವ್ಯವಸ್ಥೆನಲ್ಲಿ ಸರ್ಕಾರದಲ್ಲಿ ಇನ್ನೂ ತನಕ ಸುಮಾರು 3 ವರ್ಷ ಆಯಿತು ಇನ್ನೂ ಮಾಡಿ ಇದಕ್ಕೆ ಬಗ್ಗೆ ಒಂದು ಪಾದಯಾತ್ರೆ ಮಾಡ್ಕೊಂಡಿದ್ದೀವಿ ಈಗೇನೋ ಪ್ರಾಮಿಸ್ ಮಾಡಿದ್ದಾರೆ 3 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು 3 ದಿನದಲ್ಲಿ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಾರಂಭ ಮಾಡದೆ ಹೋದರೆ ನಾವು ಇದನ್ನು ಸಚಿವರಿಗೂ ಕಂಪ್ಲೇಂಟ್ ಕೊಡ್ತೀವಿ ಸಚಿವರು ಖುದ್ದು ಹೋಗಿ ಭೇಟಿ ಮಾಡ್ತೀವಿ ಆ ನಂತರ ಲೋಕಾಯುಕ್ತಕ್ಕೂ ಸಹ ಕಂಪ್ಲೇಂಟ್ ಕೊಡ್ತಾ ಇದೆ ಸೊ ಈ ರೀತಿ ಏನೊಂದು ಸುಧಾರಣಾ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಲಂಚ ನಿರ್ಮೂಲನೆ ಆಗಬೇಕು ಲಂಚ ಎಷ್ಟು ಕೆಟ್ಟದಾಗಿ ಪರಿಣಮಿಸ್ತಾ ಇದೆ ವ್ಯವಸ್ಥೆಯನ್ನು ಎಷ್ಟು ಕೊಳಕು ಮಾಡ್ತಾ ಇದೆ ಅನ್ನೋದು ನಾನೇ ಹೊಸದಾಗಿ ಹೇಳಬೇಕಾಗಿದೆ ಲಂಚ ಮುಕ್ತ ಆದಾಗಷ್ಟೇ ನಮ್ಮ ಸಮಾಜ ಏಳಿಗೆ ಆಗಲಿಕ್ಕೆ ಸಾಧ್ಯ ಇದೆ ಒಬ್ಬ ಈಗ ಭಾಳ ಹೆಮ್ಮೆಯಿಂದ ಡಿಕ್ಲೇರ್ ಮಾಡ್ಕೋತಾರೆ ನಂತರ 1400 ಕೋಟಿ ಇದೆ 1400 ಕೋಟಿ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಅಟ್ಲೀಸ್ಟ್ 10 ಟೈಮ್ಸ್ ಜಾಸ್ತಿ ಇರುತ್ತೆ ಗೈಡೆನ್ಸ್ ಫೈಲ್ ಲೆಕ್ಕ ತಗೊಂಡ್ರೆ 14,000 ಕೋಟಿ ಭಾಳ ಜನ ಭಾಳ ಹೆಮ್ಮೆಯಿಂದ ಹೇಳ್ಕೋತಾರೆ ನಾನು 38 ವರ್ಷ ಸರ್ವಿಸ್ ಮಾಡಿ ಅಬಕಾರಿ ಇಲಾಖೆ ಅಂತ ಇಲಾಖೆನಲ್ಲೂ ಕೆಲಸ ಮಾಡಿ ಧರ್ಮ್ ಸಿಂಗ್ ಸಾಹೇಬ್ರಂತ ಅವ್ರ ಹತ್ರ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದುಕೊಂಡು 30-40 ಸೈಟಲ್ಲಿ ಒಂದು ಮನೆ ಕಟ್ಟುವಷ್ಟಕ್ಕೆ ಸಾಕಾಗೋಯಿತು ಇದು ಪ್ರಾಮಾಣಿಕವಾಗಿ ಸಂಪಾದಿಸಿದಾಗ ಒಂದು ಜೀವನ ಮಾಡ್ಬೋದು ಹೊರತು ಈ ರೀತಿ 1000 ಕೋಟಿಗಳು ಸಂಪಾದಿಸ್ಲಿಕ್ಕೆ ಆಗೋದಿಲ್ಲ ಈ ರೀತಿ 1000 ಕೋಟಿಗಳು ಸಂಪಾದಿಸ್ಬೇಕು ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಈ ಎಲ್ಲ ರಾಜಕಾರಣಿಗಳ ಏನು ಒಂದು ಹಣನ ನಾವು ಹಾಕಿದ್ರೆ ಕನಿಷ್ಠ ಕರ್ನಾಟಕದಲ್ಲಿ 2 ವರ್ಷ ಟ್ಯಾಕ್ಸ್ ಫ್ರೀ ಆಡಳಿತ ಮಾಡ್ಬೋದಂಥ ಪರಿಸ್ಥಿತಿ ಇದು ಇದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಈ ಲಂಚ ಒಂದು ಹೋದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ತಂತಾನಾಗುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿ ಒಂದು ಗ್ರಾಮ ಸುಧಾರಣಾ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಲಂಚಮುಕ್ತ ಯಾಕೆಂದರೆ ನಾನು ಜಿಲ್ಲಾಧ್ಯಕ್ಷನಾಗಿರೋದ್ರಿಂದ ಕೋಲಾರಕ್ಕೆ ಮಾತ್ರ ಸೀಮಿತಗೊಳಿಸಿಕೊಂಡು ಲಂಚಮುಕ್ತ ಕೋಲಾರ ಅಂತಕ್ಕಂಥ 2 ಅಭಿಯಾನಗಳನ್ನು ಈ 2 ಕಾರ್ಯಕ್ರಮಗಳನ್ನು ನಾವು ಇವತ್ತಿನ ದಿನ ಚಾಲನೆ ಮಾಡಿ
ನಿರಂತರವಾಗಿ ಈ ನಿಟ್ಟಿನಲ್ಲಿ ನಾವು ಶ್ರಮಿಸುತ್ತೇವೆ. ಚುನಾವಣೆ ಇದ್ದಾಗ ಮಾತ್ರ ನಾವು ಜನಗಳನ್ನು ಭೇಟಿ ಮಾಡಿ ಮತಕ್ಕೋಸ್ಕರ ಆಮಿಷಗಳನ್ನು ನೋಡಿ ಮತಗಳನ್ನು ಕೇಳೋದಲ್ಲ. ನಮಗೆ ಒಟ್ಟಾರೆ ನಮ್ಮ ಜಿಲ್ಲೆ ವಾಸ್ತವದಲ್ಲಿ ಹೇಳೋದಾದರೆ ನನಗೆ ಉಪಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಪಕ್ಷದ ವರಿಷ್ಠರು ನಾನು ಹೇಳಿದೆ ಸ್ವಾಮಿ ನೀವು ರಾಜ್ಯ ಮಟ್ಟದಲ್ಲಿ ನನಗೆ ಕೆಲಸ ಮಾಡಿ ಅಂತ ಹೇಳಿದ್ರೆ ನಾನು ನನ್ನ ಜಿಲ್ಲೆಗೆ ಫೋಕಸ್ ಮಾಡಲಿಕ್ಕಾಗೋದಿಲ್ಲ, ಹಾಗಾಗಿದ್ದೆ ನನಗೆ ರಾಜ್ಯ ಮಟ್ಟದ್ದು ಬೇಡ, ನನಗೆ ನಾನು ಮುಖ್ಯವಾಗಿ ಕೇಳಿದ್ದೆ ನಾನು ತಾಲೂಕು ಮಟ್ಟಕ್ಕೆ ಕೊಡಿ ಅಂತ, ಇಲ್ಲ ಅಟ್ಲೀಸ್ಟ್ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಅಂತ ಹೇಳಿದ್ದಕ್ಕೆ ಜಿಲ್ಲೆಗೆ ಮಾತ್ರ ನಾನು ಫೋಕಸ್ ಮಾಡಿಕೊಂಡು ಇಲ್ಲಿ ಮಾತ್ರ ನಾನು ಏನೊಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನನ್ನ ಕೈಮೀರಿ ಜನಗಳಿಗೋಸ್ಕರ ಜಿಲ್ಲೆಯ ಗ್ರಾಮಗಳಿಗೋಸ್ಕರ ಜಿಲ್ಲೆಯ ಮತದಾರರಿಗೋಸ್ಕರ ನಾನು ಕೆಲಸ ಮಾಡಲಿಕ್ಕೆ ಶ್ರಮ ವಹಿಸ್ತೀನಿ ಅಂತ ತಮ್ಗೆ ತಿಳಿಸ್ತಾ ಇದ್ದೆ. ಈಗಾಗಲೇ ನಾವು ಅನೇಕ ಸುಮಾರು ಒಂದು 2 ವರ್ಷದಿಂದ ಈಗಾಗಲೇ ನಾವು ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನೀವುಗಳು ನೋಡಿರ್ಬೋದು, ಒಂದು ಸಬ್ ರಿಜಿಸ್ಟರ್ ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಒಂದು ಸಬ್ ರಿಜಿಸ್ಟರ್ ಆಫೀಸ್ ಇರ್ಬೋದು, ಆರ್ ಟಿ ಓ ಆಫೀಸ್ ಇರ್ಬೋದು, ಭೂಮಾಪನ ಇಲಾಖೆ ಇರ್ಬೋದು, ಇಂಥ ಕಡೆಗಳಲ್ಲೆಲ್ಲನೂ ಒಂದು ಸಿ ಸಿ ಟಿ ವಿ ಕೂಡ ಹಾಕೋದಿಲ್ಲ. ಪ್ರತಿಯೊಂದು ಕಚೇರಿ ನೀವು ಹೋಗಿ ಭೇಟಿ ಮಾಡಿ ನೋಡಿ, ಅಲ್ಲಿ ಜನಗಳು ಯಾವ ರೀತಿ ಇರ್ತಾರೆ, ಯಾವ ರೀತಿ ದಲ್ಲಾಳಿಗಳು ಇರ್ತಾರೆ, ಯಾವ ರೀತಿ ಸುಲಿಗೆ ಆಗ್ತಾರೆ ಅಂತ ಹೇಳಿದ್ರು. ಈ ಹಣ ಎಲ್ಲ ಸಾರ್ವಜನಿಕರ ಹಣ ವಿವಿಧ ರೀತಿಯಲ್ಲಿ ಹಂಚಿ ಹೋಗ್ತಾ ಇದೆ. ಇದು ಸಾರ್ವಜನಿಕರ ಅಭಿವೃದ್ಧಿಗೆ ಬಳಸ್ಕೊಂಡಾಗ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಯಾರಿಗೂ ಸಹ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ಒಂದು ಸುಭದ್ರ ಸುವ್ಯವಸ್ಥಿತವಾದಂಥ ಒಂದು ರಾಜ್ಯ ಜಿಲ್ಲೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ